ಸುಸಜ್ಜಿತ ಅಂಗನವಾಡಿ ಕಟ್ಟಡ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ನಬಾರ್ಡ್ ಯೋಜನೆಯಡಿಯಲ್ಲಿ ಮಂಗವತಿ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ಕಾಮಗಾರಿ ಹಾಗೂ ಕೃಷ್ಣ ಕಿತ್ತೂರು ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮೂರು ಶಾಲಾ ಕೊಠಡಿಗಳ ಕಾಮಗಾರಿಗಳಿಗೆ ಸಚಿವ ಶ್ರೀಮಂತ್ ಪಾಟೀಲ್ ಅನುಪಸ್ಥಿತಿಯಲ್ಲಿ ಇವತ್ತು ಸ್ಥಳೀಯ ಮುಖಂಡರ ನೇತೃತ್ವದಲ್ಲಿ ಭೂಮಿ ಪೂಜೆ ನೆರವೇರಿಸಲಾಯಿತು. ಮಂಗಾವತಿ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡವನ್ನು ಸುಮಾರು 17 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹಾಗೂ ಕೃಷ್ಣ ಕಿತ್ತೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೂರು ಶಾಲಾ ಕೊಠಡಿಗಳಿಗೆ ಸರಿಸುಮಾರು 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ಥಳೀಯ ಮುಖಂಡರ ಉಪಸ್ಥಿತಿಯಲ್ಲಿ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸಂಜಯ್ ಸದಲ್ಗಿ, ಕ್ಷೇತ್ರದಲ್ಲಿರುವ ಅನೇಕ ಅಂಗನವಾಡಿ ಕಟ್ಟಡಗಳ ಕಾಮಗಾರಿಗೆ ಅನುದಾನ ಮಂಜೂರು ಮಾಡಿಸಿಕೊಂಡು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದ್ದಾರೆ ಮತ್ತು ಹಲವು ಅಂಗನವಾಡಿಗಳು ಶಿಥಿಲಾ ವ್ಯವಸ್ಥೆಯಲ್ಲಿದ್ದು ಅವುಗಳನ್ನು ಕೆಡವಿ ಸುಸಜ್ಜಿತ ನೂತನ ಅಂಗನವಾಡಿ ಕೊಠಡಿಗಳನ್ನು ನಿರ್ಮಿಸಲಾಗುವುದು ಎಂದು ಹೇಳಿದರು. ಇದೇ ವೇಳೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸಂಜಯ್ ಸದಲ್ಗಿ, ಸಚಿವರ ಆಪ್ತ ಕಾರ್ಯದರ್ಶಿ ವಿನಾಯಕ್ ಸಿಂಧೆ, ಆರ್ಪಿ ಅವತಾಡೆ, ವಿಶ್ವನಾಥ್ ಪಾಟೀಲ್, ಪರಶುರಾಮ್ ನಾಯಕ್, ಅಶೋಕ್ ಇಚ್ಚಲಕರಂಜಿ, ಮಹಾಂತೇಶ್ ಕಾಂಬ್ಳೆ, ಸಂಭಾಜಿ ಪವಾರ್, ಹರಿಭಾ ಹಂಚಿನಾಳ್, ಬಸವರಾಜ್ ತ್ರಿಕಾಣಿ, ವಿಶ್ವನಾಥ್ ಪಾಟೀಲ್, ಮುದುಕ ಮುಗದಂ, ದತ್ತಾತ್ರೇಯ ಕದಂ, ಅಪ್ಪಾಸಾಬ್ ಕರೋಶಿ, ಬಸವರಾಜ್ ಇಚ್ಚಲಕರಂಜಿ, ಶ್ರೀಶೈಲ್ ತ್ರಿಕಾಣಿ ಇದ್ದರು. ಪರಶುರಾಮ್ ಕಾಂಬ್ಳೆ ವರದಿಗಾರರು, M2 TV News, ಕಾಗವಾಡ.